ಹಲೋ ಸ್ಟೂಡೆಂಟ್ಸ್, ನೀವೆಲ್ಲ ಎಷ್ಟು ದಿವಸ ಮನೆಯಲ್ಲಿದ್ದು ಎಲ್ಲ ವರ್ಡ್ಸು ಸ್ಪೆಲ್ಲಿಂಗ್ಸು ಎಲ್ಲ ಕಲ್ತಿದ್ದೀರಲ್ವಾ? ಇವಾಗ ನಾವು ಇಲ್ಲಿ ಪಿಕ್ಚರ್ ಮೇಲ್ಗಡೆ ಇರೋಂಥ ಪಿಕ್ಚರ್ನೆಲ್ಲ ನೋಡಿ ಕೆಳಗಿರೋಂಥ ಮಿಸ್ಸಿಂಗ್ ಲೆಟರ್ಸ್ನೆಲ್ಲ ಫಿಲ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಏನಿದು ಚಿತ್ರ? ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಪ್ಯಾರೋಟ್. ಪ್ಯಾರೋಟ್ ಸ್ಪೆಲ್ಲಿಂಗ್ ಏನು? ಪಿ ಎ ಆರ್ ಆರ್ ಒ ಟಿ. ಪಿ ಎ ಆರ್ ಆರ್ ಒ ಟಿ ಪ್ಯಾರೋಟ್. ಪ್ಯಾರೋಟ್ ಅಂದ್ರೆ ಏನು? ಗಿಣಿ. ಪಿ ಎ ಆರ್ ಆರ್ ಒ ಟಿ ಪ್ಯಾರೋಟ್. ಏನಿದು? ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಹೆನ್. ಹೆಚ್ ಇ ಎನ್. ಹೆನ್ ಸ್ಪೆಲ್ಲಿಂಗ್ ಏನು? ಹೆಚ್ ಇ ಎನ್ ಹೆನ್. ಹೆನ್ ಅಂದರೆ ಕೋಳಿ. ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಲಿಪ್. ಲಿಪ್ ಸ್ಪೆಲ್ಲಿಂಗ್ ಏನು? ಎಲ್ ಐ ಪಿ ಲಿಪ್. ನೋಡಿ, ಫಿಲ್ ಇನ್ ದ ಮಿಸ್ಸಿಂಗ್ ವೋವೆಲ್ಸ್ ಅಂದರೆ ಸ್ವರಗಳು. ಎ ಇ ಐ ಒ ಯು, ದೀಸ್ ಆರ್ ಆಲ್ ಕಾಲ್ಡ್ ಓವೆಲ್ಸ್. ಇಸ್ಂಟ್ ಇಟ್? ಓವೆಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು. ವಾಟ್ ಈಸ್ ದಿಸ್? ದಿಸ್ ಈಸ್ ಆನ್ ಆರೆಂಜ್. ಎ ಇ ಐ ಒ ಯು ಇದ್ದಾಗ ನಾವು ಓವೆಲ್ಸ್, ಓವೆಲ್ಸ್ ಹಿಂಭಾಗದಲ್ಲಿ ನಾವು ಆನ್ ಅಂತ ಬರಿಬೇಕಲ್ವಾ? ಆರೆಂಜ್. ಆರೆಂಜ್ ಸ್ಪೆಲ್ಲಿಂಗ್ ಏನು? ಓ ಆರ್ ಎ ಎನ್ ಜಿ ಇ ಆರೆಂಜ್. ಆರೆಂಜ್ ಅಂದರೆ ಕಿತ್ತಲೆ ಹಣ್ಣು ಅಲ್ವಾ? ನೆಕ್ಸ್ಟ್ ಏನಿದು? ವುಮೆನ್. ವುಮೆನ್ ಅಂದರೆ ಡಬ್ಲ್ಯೂ ಒ ಎಮ್ ಎ ಎನ್ ವುಮೆನ್. ವುಮೆನ್ ಅಂದರೆ ಮಹಿಳೆ, ಸ್ತ್ರೀ ಅಂತ. ನೆಕ್ಸ್ಟ್ ಏನಿದು? ದಿಸ್ ಈಸ್ ಎ ಹೌಸ್. ದಿಸ್ ಈಸ್ ಎ ಹೌಸ್. ಹೆಚ್ ಒ ಯು ಎಸ್ ಇ ಹೌಸ್. ಹೌಸ್ ಅಂದರೆ ಏನು? ಮನೆ. ಎಫ್ ಎ ಎನ್ ಫ್ಯಾನ್. ಫ್ಯಾನ್ ಅಂದರೆ ಪಂಖ ಅಲ್ವಾ? ಬೀಸಣಿಕೆ, ನಾವೆಲ್ಲ ಮನೆಯಲ್ಲಿ ಬೀಸಣಿಕೆ ಬೀಸ್ಕೊತೀವಲ್ಲ ಅಲ್ವಾ? ಫ್ಯಾನ್, ಎಫ್ ಎ ಎನ್ ಫ್ಯಾನ್ ಅಂದರೆ ಪಂಖ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಆಯಿತಾ? ಬಾಕ್ಸ್, ಬಿ ಒ ಎಕ್ಸ್ ಬಾಕ್ಸ್. ಬಾಕ್ಸ್ ಅಂದರೆ ಏನು? ಡಬ್ಬಿ ಅಲ್ವಾ, ಪೆಟ್ಟಿಗೆ, ಬಾಕ್ಸ್. ಕ್ಯಾಮಲ್, ಸಿ ಎ ಎಮ್ ಇ ಎಲ್ ಕ್ಯಾಮಲ್. ನೋಡಿ, ಇಲ್ಲೆಲ್ಲ ನಾವು ಎ ಇ ಐ ಒ ಯು ಎಲ್ಲ ಫಿಲ್ ಮಾಡಿದ್ದೀವಿ ಅಲ್ವಾ? ಎಷ್ಟು ಸುಲಭ ಇದೆ ನೋಡಿ. ಎ ಇ ಐ ಒ ಯು ಏನಂತೀವಿ ಅದಕ್ಕೆ? ಓವೆಲ್ಸ್ ಅಂತೀವಿ ಅಲ್ವಾ? ಇಲ್ಲೆಲ್ಲ ನಾವು ಓವೆಲ್ಸ್ನ ಫಿಲ್ ಮಾಡಬೇಕು. ಫಿಲ್ಲಿಂದ ಮಿಸ್ಸಿಂಗ್ ಓವೆಲ್ಸ್ ಅಂತ ಕೊಟ್ಟಿದ್ದಾರೆ. ನೀವೆಲ್ಲ ಇವು ಸ್ಪೆಲ್ಲಿಂಗ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇವನ್ನೆಲ್ಲ ಫಿಲ್ ಮಾಡಲಿಕ್ಕೆ ಬರುತ್ತೆ, ಹೌದಲ್ವಾ? ದಿಸ್ ಈಸ್ ಎ ವೆಲ್. ವೆಲ್ ಅಂದರೆ ಬಾವಿ. ಏನು ವೆಲ್ ಅಂದರೆ ಏನು? ಬಾವಿ. ಕೇಕ್, ಸಿ ಎ ಕೆ ಇ ಕೇಕ್. ಕೇಕ್ ಅಂದರೆ ನಿಮಗೆಲ್ಲ ಇಷ್ಟ ಅಲ್ವಾ ಕೇಕು? ಸಿ ಎ ಕೆ ಇ ಕೇಕ್. ಏನಿದು? ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಡೌ. ಡೌ ಅಂದರೆ ಪಾರಿವಾಳ, ಡಿ ಒ ವಿ ಇ ಡೌ. ಡೌ ಅಂದರೆ ಏನು? ಪಾರಿವಾಳ. ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಮ್ಯಾಂಗೋ, ಎಮ್ ಎ ಎನ್ ಜಿ ಒ ಮ್ಯಾಂಗೋ. ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಪಾಟ್, ಪಿ ಒ ಟಿ ಪಾಟ್. ಯಾವುದರಿಂದ ಮಾಡಿರ್ತಾರೆ ಇದನ್ನು? ಮಣ್ಣಿಂದ ಮಾಡಿರ್ತಾರಲ್ವಾ? ದಿಸ್ ಈಸ್ ಎ ಪಾಟ್. ವಾಟ್ ಈಸ್ ದಿಸ್? ದಿಸ್ ಈಸ್ ಆನ್ ಆ್ಯಂಟ್. ಆ್ಯಂಟ್ ಅಂದರೆ ಏನು? ಇರುವೆ ಅಲ್ವಾ? ದಿಸ್ ಈಸ್ ಆನ್ ಆ್ಯಂಟ್. ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಬಾಲ್. ಬಾಲ್, ಬಿ ಎ ಎಲ್ ಎಲ್ ಬಾಲ್. ದಿಸ್ ಈಸ್ ಎ ಬಾಲ್. ನೋಡಿ, ನಾವೆಲ್ಲ ಎ ಇ ಐ ಒ ಇವನ್ನ ಫಿಲ್ ಮಾಡಿದ್ದೀವಲ್ವಾ? ಎ ಇ ಐ ಒ ಯು ಅನ್ನೋದು
ಇಂಗ್ಲೀಷಲ್ಲಿ ಸ್ವರಗಳು ಕನ್ನಡದಲ್ಲಿ ಅ ಅ ಇ ಇ ಉ ಉ ರು ಎ ಎ ಐ ಒ ಒ ಔ ಇವುಗಳನ್ನು ನಾವು ಸ್ವರಗಳು ಅಂತ ಹೇಳ್ತೀವಲ್ವಾ ಅದೇ ಥರ ಇಲ್ಲಿ ಎ ಇ ಐ ಒ ಯು ಅನ್ನೋದು ವೋವೆಲ್ಸ್ ಸ್ವರಗಳು ಕಾನ್ಸೊನೆಂಟ್ಸ್ ಎಷ್ಟಿದೆ ಕಾನ್ಸೊನೆಂಟ್ಸ್ 21 21 ಕಾನ್ಸೊನೆಂಟ್ಸ್ ಇನ್ ಇಂಗ್ಲೀಷ್ ನಾವು ಇದನ್ನೆಲ್ಲ ಆಗಲೇ ಪಾಠದಲ್ಲಿ ಕಲ್ತಿದ್ದೀವಾಗಲೇ ಈಗ ನಾವು ರಿವಿಸನ್ ಮಾಡ್ತಾ ಇದ್ದೀವಿ ಟೆಸ್ಟ್ ಎಲ್ಲ ಹತ್ತಿರ ಬಂತಲ್ವಾ ನೀವು ಈ ಸ್ಪೆಲ್ಲಿಂಗ್ ಎಲ್ಲ ಎಷ್ಟು ಕಲ್ತಿದ್ದೀರಾ ಅಂತ ನೋಡಬೇಕಲ್ವಾ ಅದಕ್ಕೆ ಇದನ್ನು ರಿವಿಸನ್ ವರ್ಕ್ ಮಾಡ್ತಾ ಇದೆ ನೀವು ಇವನ್ನೆಲ್ಲ ಸ್ಪೆಲ್ಲಿಂಗ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಯಾರ್ಯಾರು ಕಲ್ತಿದ್ದೀರಾ ಅವರೆಲ್ಲ ಇನ್ನೂ ಹೆಚ್ಚಿನದನ್ನು ಪ್ರಾಕ್ಟೀಸ್ ಮಾಡಬೇಕು ಕಲಿದಲ್ಲೇ ಇದ್ದವರು ಇವನ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಸ್ಪೆಲ್ಲಿಂಗ್ಸ್ನ ಪರ್ಫೆಕ್ಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟು ಡಬ್ಲ್ಯೂ ಹೆಚ್ ಎ ಎಲ್ ಇ ವೇಲ್ ವೇಲ್ ಅಂದರೆ ಫಿಶ್ ಇದೊಂಥರ ಫಿಶ್ ಅಲ್ವಾ ಸಮುದ್ರದಲ್ಲಿ ನೋಡ್ತೀವಿ ನಾವು ಇದನ್ನು ಅಲ್ವಾ ಡಬ್ಲ್ಯೂ ಹೆಚ್ ಎ ಎಲ್ ಇ ವೇಲ್ ಟಿ ಒ ವೈ ಟಾಯ್ ಗೊಂಬೆ ಅಲ್ವಾ ಇದು ಟಿ ಒ ವೈ ಟಾಯ್ ರೋಬೋಟ್ ಆರ್ ಒ ಬಿ ಒ ಟಿ ರೋಬೋಟ್ ನೆಕ್ಸ್ಟ್ ರೋಸ್ ಆರ್ ಒ ಎಸ್ ಇ ರೋಸ್ ರೋಸ್ ಅಂದ್ರೇನು ಗುಲಾಬಿ ಅಲ್ವಾ ಟಾಯ್ ಅಂದರೆ ಗೊಂಬೆ ಹೌದಾನೆ ರೋಸ್ ಅಂದರೆ ಗುಲಾಬಿ ಹೂವು ಏನು ಮಾಡ್ತೀವಿ ನಾವು ಅದನ್ನು ದೇವರಿಗೆ ಮುಡಿಸ್ತೀವಿ ಆಮೇಲೆ ನಾವೆಲ್ಲ ಮುಟ್ಕೊತೀವಿ ಹೌದಾನೆ ಫ್ಲವರ್ ನೋಡಲಿಕ್ಕೆ ತುಂಬ ಚೆನ್ನಾಗಿರತ್ತೆ ಅಲ್ವಾ ನೆಕ್ಸ್ಟು ಲೋಟಸ್ ಎಲ್ಲಿರುತ್ತೆ ಇದು ಕೆರೆ ಒಳಗೆ ಅಲ್ವಾ ಪಾಂಡಲ್ಲಿ ನೋಡ್ತೀವಲ್ವ ನಾವು ಎಲ್ ಒ ಟಿ ಯು ಎಸ್ ಲೋಟಸ್ ಲೋಟಸ್ ಅಂದರೆ ಕಮಲ ನೆಕ್ಸ್ಟ್ ಏನಿದು ವಾಟ್ ಈಸ್ ದಿಸ್ ದಿಸ್ ಈಸ್ ಆ್ಯನ್ ಆನಿಯನ್ ಓ ಎನ್ ಐ ಒ ಎನ್ ಆನಿಯನ್ ಏನು ಆನಿಯನ್ ಅಂದರೆ ಈರುಳ್ಳಿ ಅಲ್ವಾ ಎಲ್ಲಿ ಸಿಗತ್ತೆ ಅದು ಮಾರ್ಕೆಟಲ್ಲಿ ಅಲ್ವಾ ಆನಿಯನ್ ವಾಟ್ ಈಸ್ ದಿಸ್ ದಿಸ್ ಈಸ್ ಎ ವಾಸ್ ಡಬ್ಲ್ಯೂ ವಿ ಎ ಎಸ್ ಇ ವಾಸ್ ವಾಸ್ ಅಂದರೆ ಫ್ಲವರ್ ಪಾಟ್ ಅಲ್ವಾ ಹೂವಿಡುವಂತಹ ಕುಂಡ ಇದಕ್ಕೇನಂತೀವಿ ನಾವು ವಾಸ್ ವಿ ಎ ಎಸ್ ಇ ವಾಸ್ ಟಿ ಎ ಬಿ ಎಲ್ ಇ ಟೇಬಲ್ ಟೇಬಲ್ ಅಂದರೆ ಏನು ಮಾಡ್ತೀವಿ ನಾವು ಇದನ್ನು ಟೇಬಲ್ ಮೇಲೆ ಕೂತ್ಕೊಂಡು ಓದ್ತೀವಿ ಬರೀತೀವಿ ಅಲ್ವಾ ನಾವು ಚೇರ್ ಮೇಲೆ ಕೂತ್ಕೊಂಡು ಈ ಟೇಬಲ್ ಮೇಲೆಲ್ಲ ಬುಕ್ಸ್ಗಳನ್ನೆಲ್ಲ ಇಟ್ಕೊಂಡು ನಾವು ಓದೋದು ಬರೆಯೋದು ಮಾಡ್ತೀವಿ ಹೊತ್ತಾನೆ ನೆಕ್ಸ್ಟು ಮೌಸ್ ಎಮ್ ಒ ಯು ಎಸ್ ಇ ಮೌಸ್ ಏನು ಮೌಸ್ ಅಂದರೆ ಇಲಿ ಅಲ್ವಾ ಎಲ್ಲ ನಮ್ಮ ಮನೆ ಒಳಗೆಲ್ಲ ಬಂದು ಕಾಳೆಲ್ಲ ತಿನ್ನತ್ತೆ ಬಟ್ಟೆ ಎಲ್ಲ ಕಚ್ಚತ್ತೆ ಅಲ್ವಾ ಇಲಿ ಎಮ್ ಒ ಯು ಎಸ್ ಇ ಮೌಸ್ ಒ ವೈ ಎಸ್ ಟಿ ಒ ವೈ ಎಸ್ ಟಿ ಇ ಆರ್ ಪೋಸ್ಟರ್ ಮುತ್ತು ಇಲ್ಲಿ ನೋಡಿ ಕಪ್ಪೆ ಚಿಪ್ಪು ಅದರಲ್ಲಿ ಮುತ್ತಿದೆ ಅಲ್ವಾ ಅದಕ್ಕೆ ಒ ವೈ ಎಸ್ ಟಿ ಇ ಆರ್ ಓಯಿಸ್ಟರ್ ಅಂತ ಕರಿತೀವಿ ಪ್ಯಾನ್ ಪಿ ಎ ಎನ್ ಪ್ಯಾನ್ ಏನು ಮಾಡ್ತಾರಮ್ಮ ಪ್ಯಾನಲ್ಲಿ ನಿಮಗೆಲ್ಲ ಬೋಂಡ ಎಲ್ಲ ಕರ್ಕೊಡ್ತಾರೆ ಅಲ್ವಾ ಆಮೇಲೆ ಚಕ್ಲಿ ಎಲ್ಲ ಮಾಡಿಕೊಡ್ತಾರೆ ಜಿಲೇಬಿ ಎಲ್ಲ ಮಾಡ್ತಾರೆ ಇದರೊಳಗೆ ಅಮ್ಮ ಕಾಯಿ ಎಲ್ಲ ಹಾಕಿದ್ರಲ್ಲಿ ಹುರಿತಾರೆ ಅಲ್ವಾ ಇದಕ್ಕೆ ನಾವು ಪಿ ಎ ಎನ್ ಪ್ಯಾನ್ ಅಂತ ಕರಿತೀವಿ ಟಿ ಐ ಜಿ ಇ ಆರ್ ಟೈಗರ್ ಟೈಗರ್ ಅಂದ್ರೇನು ಹುಲಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಲ್ವಾ ನ್ಯಾಷನಲ್ ಅನಿಮಲ್ ಅದು ಅಲ್ವಾ ಟೈಗರ್ ಎಲ್ಲಿರತ್ತಿದು ಫಾರೆಸ್ಟಲ್ಲಿರತ್ತೆ ಎಲ್ಲಿ ವಾಸ ಮಾಡತ್ತಿದು ಫಾರೆಸ್ಟಲ್ಲಿ ಟಿ ಐ ಜಿ ಇ ಆರ್ ಟೈಗರ್ ಹೆಚ್ ಒ ಆರ್ ಎಸ್ ಇ ಹಾರ್ಸ್ ಅಬ್ಬಾ ನೋಡಿ ಇಲ್ಲಿ ಕುದುರೆ ಇದೆ ಅಲ್ವಾ ನಿಮಗೆಲ್ಲ ಕಾಣಿಸ್ತಿದೆ ಅಲ್ವಾ ವಾಟ್ ಈಸ್ ದಿಸ್ ದಿಸ್ ಈಸ್ ಎ ಹಾರ್ಸ್ ಹಾರ್ಸ್ ಅಂದ್ರೇನು ಕುದುರೆ ಏನು ಮಾಡ್ತಾರೆ ಕುದುರೆ ಒಳಗೆ
ಕುದುರೆ ಸವಾರಿ ಮಾಡ್ತಾರಲ್ವಾ. ಆಮೇಲೆ ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಇದ್ರಲ್ವಾ, ರಾಜರೆಲ್ಲ ಈ ಯುದ್ಧ ಮಾಡುವಾಗ ಈ ಕುದುರೆಯನ್ನೆಲ್ಲ ಬಡಿಸ್ಕೊತಾ ಇದ್ರು ಅಲ್ವಾ. ಹಾರ್ಸ್, HORSE, ಹಾರ್ಸ್. ಏನಿದು? ದಿಸ್ ಈಸ್ ಎ ಗೇಟ್, GATE, ಗೇಟ್. ನೆಕ್ಸ್ಟ್ ಹದ್ದು ಅಲ್ವಾ, ಇದು ಯಾವ ಚಿತ್ರ? ಇದು ರಣಹದ್ದು ಅಲ್ವಾ. EAGLE, ಈಗಲ್. ಈಗಲ್ ಅಂದ್ರೆ ಏನು? ಹದ್ದು. ನೆಕ್ಸ್ಟ್ ಏನಿದು? ಕಾರ್ ಅಲ್ವಾ. ಅಲ್ಲ, ತಪ್ಪು ಅಲ್ವಾ. ಏನಿದು? BUS, ಬಸ್. ಚಿತ್ರ ಎಲ್ಲ ಗೊತ್ತಾಗುತ್ತಲ್ವಾ ನಿಮಗೆ? ನೀವೆಲ್ಲ ಈ ಚಿತ್ರನೆಲ್ಲ ಬೇಗ ಐಡೆಂಟಿಫೈ ಮಾಡ್ತೀರಾ ಅಲ್ವಾ. ಬರೇ ಐಡೆಂಟಿಫೈ ಮಾಡೋದಲ್ಲ, ಅದರ ಸ್ಪೆಲ್ಲಿಂಗ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ಪೆಲ್ಲಿಂಗ್ಸ್ ನಾವು ಕಲ್ತಿಲ್ಲ ಅಂದರೆ ನಾವು ಟೆಸ್ಟಲ್ಲೆಲ್ಲ ಬರೀಲಿಕ್ಕೆ ಆಗಲ್ಲ ಅಲ್ವಾ. ನಾವು ಟೆಸ್ಟಲ್ಲಿ ಈ ಥರ ಮಿಸ್ಸಿಂಗ್ ಲೆಟರ್ಸ್ ಎಲ್ಲ ಕೊಟ್ಟರೆ ನಿಮಗೆ ಅದು ಬರೀಲಿಕ್ಕೆ ಬರಲ್ಲ. ಸ್ಪೆಲ್ಲಿಂಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಸುಲಭವಾಗಿ ಇವನ್ನೆಲ್ಲ ಬರೀಬೋದು. ಅದಕ್ಕೆ ಇವನ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಬೇಕು. ಸ್ಪೆಲ್ಲಿಂಗ್ಸ್ PARROT, ಪ್ಯಾರೋಟ್, HEN, ಹೆನ್, LIP, ಲಿಪ್, TIGER, ಟೈಗರ್, PAN, ಪ್ಯಾನ್, ONI, ON, ಆನಿಯನ್. ಈ ಥರ ನಾವೆಲ್ಲ ಸ್ಪೆಲ್ಲಿಂಗ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಆವಾಗ ನಮಗೆ ಯಾವುದನ್ನೇ ಕೊಟ್ಟರು ಸಹ, ಟೆಸ್ಟ್ನಲ್ಲಿ ಯಾವುದನ್ನೇ ಬರೀಲಿಕ್ಕೆ ಕೊಟ್ಟರು ಸಹ ನಾವು ಸುಲಭವಾಗಿ ಬರೀಬೋದು. ನೀವೆಲ್ಲ ನೀಟಾಗಿ ಸ್ಪೆಲ್ಲಿಂಗ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಲ್ವಾ? ನೀವೆಲ್ಲ ಗುಡ್ ಚಿಲ್ಡ್ರನ್ಸ್ ಅಲ್ವಾ ನೀವೆಲ್ಲ? ಸೊ ನೀವೆಲ್ಲ ಈ ಸ್ಪೆಲ್ಲಿಂಗ್ಸ್ನೆಲ್ಲ ಈಗ ಮನೆಯಲ್ಲೇ ಇದ್ದೀರಲ್ವಾ? ನೀವೆಲ್ಲ ನೀಟಾಗಿ ಓದಿ ಆಮೇಲೆ ಬರೆದು ಪ್ರಾಕ್ಟೀಸ್ ಮಾಡಿ ಆಯಿತಾ? ಥ್ಯಾಂಕ್ ಯು ಚಿಲ್ಡ್ರನ್.